Hi everyone, welcome back to my YouTube channel. ಎಲ್ರಿಗೂ ಇವತ್ತು ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಫೈನಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ, ವೇಟ್ ಮಾಡ್ತಾ ಇದ್ರಿ ಸ್ಕಾಲರ್ಶಿಪ್ ಬಗ್ಗೆ. ನೋಡೋಣ ಬನ್ನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ಇದು ಸ್ಕಾಲರ್ಶಿಪ್ದು ಮೇಜರ್ ಆಗಿ ಏನಾಗಿದೆ ಅಂದರೆ, ಇಲ್ಲಿ ಅಧಿಕಾರಿಗಳು ಏನು ಹೇಳಿದ್ದಾರೆ ಅಂದರೆ, ಎಸ್ ಎಸ್ ಟಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಸ್ಕಾಲರ್ಶಿಪ್ ಬರುತ್ತೆ ಅಂತ. ಬಟ್ ಇಲ್ಲಿ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಬಡ್ಜೆಟ್ ಆಗಿದ್ರು ಕೂಡ ಯಾವುದಕ್ಕೆ ಎಷ್ಟು ಎಂಬುದು ಚರ್ಚೆ ಕೂಡ ನಡೀತಾ ಇದೆ, ಯಾವುದಕ್ಕೆ ಎಷ್ಟು ಕೊಡಬೇಕು ಅಂತ. ಇಲ್ಲಿ ಶೇಕಡ 40% ಅಷ್ಟೇ ಅಮೌಂಟ್ ಬಂದಿದೆ, ಇನ್ನು ಶೇಕಡ 60% ಬಂದುಬಿಟ್ಟು ಬಾಕಿ ಇದೆ, ಇನ್ನು 60% ಬಾಕಿ ಇರಬೇಕಾಗುತ್ತೆ. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಮುಂದಿನ ತಿಂಗಳೊಳಗೆ ವಿದ್ಯಾರ್ಥಿ ವೇತನ ಬರಬಹುದು, ಮುಂದಿನ ತಿಂಗಳೊಳಗೆ ಬರಬಹುದು ಅಂತ ಹೇಳ್ತಿದ್ದಾರೆ. ಬಂದೇ ಬರುತ್ತೆ ಅಂತ ಹೇಳ್ತಾರೆ, ಬರಬಹುದು ಅಂತ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಏನು ಹೇಳಿದ್ದಾರೆ ಅಂದರೆ, ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿ ಪದವಿ ಪಡೆದು ಕೂಡ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳ ಪೈಕಿ ಶೇಕಡ 50% ಮಾತ್ರ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿದೆ, ಇನ್ನೂ ಕೂಡ ಬಂದಿಲ್ಲ. ಈಗ 2023-24 ಸರಳ ಪ್ರವೇಶ ಶುಲ್ಕ, ಪರೀಕ್ಷಾ ಶುಲ್ಕ, ಇತರ ಶುಲ್ಕಗಳು ಕೂಡ ಜಾಸ್ತಿ ಮಾಡಿದ್ದಾರೆ. ಸರ್ಕಾರ ಶೀಘ್ರವಾಗಿ ಬಗೆಹರಿಸಬೇಕು ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವರ್ಷ ಆಗಿದೆ ಸ್ಕಾಲರ್ಶಿಪ್ ಕೂಡ ಇನ್ನೂ ಬಂದಿಲ್ಲ. 2022-23 ಸರಳ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಿ ಒಂದು ವರ್ಷ ಆದರೂ ಕೂಡ ಪರೀಕ್ಷೆ ಮುಗಿದು ಎರಡನೇ ವರ್ಷಗಳು ತರಗತಿ ಆರಂಭದ್ರೂ ಕೂಡ ವಿದ್ಯಾರ್ಥಿ ವೇತನ ಬಂದಿಲ್ಲ. ಒಟ್ಟಾರೆ ರಾಜ್ಯದ ವಿ ಬಿಗಳು ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಆರ್ಥಿಕ ಸಂಕಷ್ಟ ಬಗೆಹರಿಸುವ ನಿಟ್ಟಿನಲ್ಲಿ ಬೇಗ ವಿದ್ಯಾರ್ಥಿ ವೇತನ ಕೊಡಬೇಕು ಅಂತ ಹೇಳಿದ್ದಾರೆ. ಹಿಂದುಳಿದ ವರ್ಗದ ಇಲಾಖೆ ಒ ಬಿ ಸಿ ಡಿಪಾರ್ಟ್ಮೆಂಟ್ ಅಡಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಅನುದಾನದ ಕೊರತೆ ಇದೆ, ಆ ಕಾರಣಕ್ಕಾಗಿ ಬಂದಿಲ್ಲ. ರಾಜ್ಯದಂತ ಶಿಕ್ಷಣ ಸಂಸ್ಥೆಗಳಲ್ಲಿ 2022-23 ಸಾಲಿನಲ್ಲಿ 9,33,000 ಪ್ರವರ್ಗ 1, 2A, 2B, 3A, 3B ವಿದ್ಯಾರ್ಥಿಗಳ ಪೈಕಿ ಶೇಕಡ 40% ವಿದ್ಯಾರ್ಥಿಗಳಿಗೆ ಮಾತ್ರ ಅಮೌಂಟ್ ಬಂದಿದೆ, ಇನ್ನು ಶೇಕಡ 60% ಅಂದರೆ 561,000 ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅಮೌಂಟ್ ಕೂಡ ಬರಬೇಕಾಗುತ್ತೆ. ಇದರ ಬಗ್ಗೆ ನಿಗಾವಹಿಸಬೇಕು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್.